ಇವತ್ತಿನ ದಿನ ರಾಜ್ಯದ 30 ಜಿಲ್ಲೆಯಿಂದ ಬಂದಿರತಕ್ಕಂಥ ಮೈನಾರಿಟಿ ವಿಂಗ್ನ ಪ್ರಮುಖರ ಸಭೆಯನ್ನು ಕರೆದಿರತಕ್ಕಂಥದ್ದು ಒಂದು ಭಾಗ. ಬೆಂಗಳೂರು ನಗರದ ಸಭೆ ಜಿಲ್ಲಾಧ್ಯಕ್ಷರ ಇದರಲ್ಲಿ ನೇತೃತ್ವ ನಡೀತಾ ಇದೆ. ಇವತ್ತು ಮೈನಾರಿಟಿಗೆ ಸಂಬಂಧಪಟ್ಟಂಥ ಕೆಲವು ವಿಷಯಗಳನ್ನು ತೀರ್ಮಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮೈನಾರಿಟಿ ವಿಭಾಗದ ಪದಾಧಿಕಾರಿಗಳ ಸಭೆ ಕರೆದಿದ್ದೇವೆ ಅವರ ಅಧ್ಯಕ್ಷತೆಯಲ್ಲಿ. ಅದರ ಜೊತೆಗೆ ನಾನು ಇನ್ನೊಂದು ಪ್ರಮುಖವಾದಂಥ ವಿಚಾರ, ಇಲ್ಲಿ ಪಕ್ಷದ ಸಂಘಟನೆ ಈಗಾಗಲೇ ನಾವೇನು ತಯಾರಿ ಮಾಡ್ತಾ ಇದ್ದೇವೆ ಜಲಧಾರದ್ದು ಈಗ ಮತ್ತೆ ನಾನು ಹೇಳಬೇಕಾಗಿಲ್ಲ. ಬಹುಶಃ 15ನೇ ತಾರೀಕು ಕೋವಿಡ್ನ ಈಗಿನ ನಿಯಮಾವಳಿಗಳು ರಿಲ್ಯಾಕ್ಸ್. ಪತ್ರಿಕೆಯಲ್ಲಿ ಮಾಧ್ಯಮಗಳಲ್ಲಿ ಒಂದು ವಿಡಿಯೋ ವೈರಲ್ ಆಗಿರೋದನ್ನು ಗಮನಿಸಿದ್ದೇನೆ. ಮಂಡ್ಯ ಜಿಲ್ಲೆಯ ರಾಜಕಾರಣದಲ್ಲಿ ಶಿವರಾಮೇಗೌಡರು ಇಲ್ಲಿಯವರೆಗೆ ಅವರು ಏನೇನು ಚರ್ಚೆ ಮಾಡ್ತಾ ಇದ್ರು ತಾಲೂಕಿಗೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅದು ಒಂದು ಭಾಗ. ಆದರೆ ಮೊನ್ನೆ ಅವರು ಯಾವುದೋ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ಮಾತನಾಡಬೇಕಾದ್ರೆ ದೂರವಾಣಿಯ ರೆಕಾರ್ಡ್ ಏನಿದೆ ವೈರಲ್ ಆಗಿರ್ತಕ್ಕಂಥದ್ದು, ಅವರು ಸಂಬಂಧ ಇಲ್ಲದೇ ಇರತಕ್ಕಂಥ ವಿಷಯಗಳನ್ನೆಲ್ಲ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದಲ್ಲಿ ವಿಶೇಷವಾಗಿ ನಮ್ಮ ಒಂದು ಒಕ್ಕಲಿಗ ಸಮಾಜದ ಪ್ರಮುಖ ನಾಯಕರಾಗಿದ್ದಂಥ ಮಂಡ್ಯ ಜಿಲ್ಲೆಯ ಹಿರಿಯ ರಾಜಕಾರಣಿಗಳು ಮತ್ತು ರೈತ ಹೋರಾಟಗಾರರು ಏನಿದ್ದರು ದಿವಂಗತ ಜಿ ಮಾದೇಗೌಡರ ವಿಷಯದಲ್ಲಿ ನಮಗೆ ಅವರಿಗೆ ರಾಜಕೀಯವಾಗಿದ್ದಂಥ ಸಂಬಂಧಗಳು ಬೇರೆ, ಆದರೆ ಒಬ್ಬ ನಮ್ಮ ಸಮಾಜದ ಪ್ರಮುಖ ನಾಯಕರು ದಿವಂಗತರಾಗಿದ್ದಾರೆ, ಅವರ ಹೆಸರನ್ನ ಯಾತಕ್ಕೆ ತಂದ್ರೆ ಗೊತ್ತಿಲ್ಲ ನನಗೆ. ಆ ಫೋನ್ ಕರೆಯಲ್ಲಿ ಅವರ ಬಗ್ಗೆ ಏಕವಚನದಲ್ಲಿ ಮಾತನಾಡ್ತಕ್ಕಂಥದ್ದು, ಅವರ ಒಂದು ಬದುಕಿನ ಬಗ್ಗೆ ಮಾತನಾಡಿದಂಥದ್ದು, ಅವರ ಮೇಲೆ ಹಲ್ಲೆ ನಡೆದಂಥದ್ದು, ಇದೆಲ್ಲವನ್ನು ಏಕವಚನದಲ್ಲಿ ಭಾಳ ಕೆಟ್ಟ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದೇನಿದೆ ಇದನ್ನು ನೋಡಿದಾಗ ನಾನು ನಮ್ಮ ಅಧ್ಯಕ್ಷರಿಗೆ ಇವತ್ತು ಸೂಚನೆ ಕೊಡ್ತಾ ಇದ್ದೇನೆ, ನಮ್ಮ ರಾಷ್ಟ್ರೀಯ ನಾಯಕರ ಅನುಮತಿಯನ್ನು ಪಡೆದಿದ್ದೇನೆ, ಅವರಿಗೆ ತಕ್ಷಣ ನೋಟಿಸ್ ಕೊಟ್ಟು ಪಕ್ಷದಿಂದ ಹೊರಹಾಕಿ ಅಂತೇಳಿ. ಏಕೆಂದರೆ ಮಾದೇಗೌಡರಂಥ ಒಬ್ಬ ನಮ್ಮ ಸಮಾಜದ ಹಿರಿಯ ನಾಯಕರ ಬಗ್ಗೆ ಅಷ್ಟು ಲಘುವಾಗಿ ಮಾತಾಡಿರ್ತಕ್ಕಂಥದ್ದು, ಅಂಥ ವ್ಯಕ್ತಿಗಳು ಆ ರೀತಿಯ ಪದಬಳಕೆ ಮಾಡ್ತಕ್ಕಂಥವ್ರನ್ನ ನಮ್ಮ ಪಕ್ಷದಲ್ಲಿ ಇಟ್ಕೊಳ್ತಕ್ಕಂಥದ್ದು ಶೋಭೆ ತರೋದಿಲ್ಲ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರ ಈ ಒಂದು ನಡವಳಿಕೆ ಪದೇ ಪದೇ ನಡ್ಕೋತಾ ಇರತಕ್ಕಂಥ ಅವರ ಸಾರ್ವಜನಿಕ ಹೇಳಿಕೆಗಳನ್ನ ಗಮನಿಸ್ತಕ್ಕಂಥ ಮುಖಾಂತರ ಏನು ಇಲ್ಲಿ ಹಣ ಇವರೊಬ್ಬರೇ ಕಂಡಿರೋದ ಮಾತಾಡ್ತಿದ್ದಾರೆ, ಕೋಟಿಗಟ್ಟಲೆ ಹಣದ ಬಗ್ಗೆನೂ ಚರ್ಚೆ ಮಾಡ್ಕೊಂಡು ಇವತ್ತೇನು ಚುನಾವಣೆ ನಡೆಸಿದ್ದೇವೆ, ಅದೇನೋ ಪಾರ್ಲಿಮೆಂಟ್ ಮೆಂಬರ್ಗೆ 30 ಕೋಟಿ ಹಣ ಖರ್ಚು ಮಾಡಿದ್ದೇವೆ ಅಂತ ಹೇಳಿದ್ದಾರೆ, ಅದು ಯಾರಿಗೆ ಕೊಟ್ಟರೆ ಗೊತ್ತಿಲ್ಲ 30 ಕೋಟಿನ. ಈ ರೀತಿಯ ಲಘುವಾಗಿ ಮಾತನಾಡಿ ಸಾರ್ವಜನಿಕವಾಗಿ ಪಕ್ಷದ ಗೌರವವನ್ನು ಹಾಳು ಮಾಡತಕ್ಕಂಥ ರೀತಿ ಅವ್ರ ನಡವಳಿಕೆ ಏನಿದೆ ತಕ್ಷಣ ಅವರಿಗೆ ನೋಟಿಸ್ ಕೊಟ್ಟು ಪಕ್ಷದಿಂದ ಹೊರಹಾಕ್ತಕ್ಕಂಥದ್ದಕ್ಕೆ ನಮ್ಮ ಅಧ್ಯಕ್ಷರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ. ಈಗ ಅವರಿಗೆ ತಕ್ಷಣ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳೋಕ್ಕೂ ಸೂಚನೆ ಕೊಡ್ತಾ ಇದ್ದೇವೆ. ಸರ್, ಈಗ ಬರೇ ಮುಂದಿನ ಚುನಾವಣೆ ಬಗ್ಗೆ ಮಾತಾಡ್ತಾರೆ, ನನಗೆ ಚುನಾವಣೆ ಮಾತಾಡೋದು ಬೇರೆ, ಚುನಾವಣೆಯ ಬಗ್ಗೆ ಸಮಸ್ಯೆ ಬೇರೆ, ಆದರೆ ನಮ್ಮ ಪಕ್ಷದಲ್ಲಿ ಇದ್ದೇನೆ ಅಂತಕ್ಕಂಥದ್ದು ಹೇಳ್ಕೊಂಡು ಇವತ್ತು ಮಾದೇಗೌಡರಂಥ ಒಬ್ಬ ನಮ್ಮ ಒಕ್ಕಲಿಗ ಸಮಾಜದ ಹಿರಿಯ ಮುಖಂಡರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಮಾಜ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಒಂದು ರಾಜಕೀಯ ಜೀವನದಲ್ಲಿ ಅವರದೇ ಆದಂಥ ಒಂದು ಹೋರಾಟಗಳನ್ನು ಮಾಡ್ಕೊಂಬಂದಂಥ ಒಬ್ಬ ಪ್ರಮುಖ ನಾಯಕರ ಬಗ್ಗೆ ನಮ್ಮ ಮುಂದೆ ಇಲ್ಲ, ಅವರ ಬಗ್ಗೆ ಇವತ್ತು ಆ ರೀತಿ ಪದಬಳಕೆ ಮಾಡಿರ್ತಕ್ಕಂಥದ್ದು ಹಲ್ಲೆ ಮಾಡಿದ್ದೆ ಅಂತಕ್ಕಂಥದ್ದು ವಿಷಯಗಳನ್ನು ಈಗ ಆ ವೈರಲ್ ಮಾಡ್ಕೊಂಡು ಇದೆಲ್ಲ ಬೀದಿ ಬೀದಿಲಿ ಮಾತನಾಡ್ತಕ್ಕಂಥದ್ರ ಮುಖಾಂತರ ಇವರು ಶಾಸಕರಾಗಲಿಕ್ಕೆ ಆಗುತ್ತಾ, ಇವತ್ತು ನಮ್ಮ ಪಕ್ಷದ ಗೌರವ ಏನಾಗುತ್ತೆ? ಆ ಹಿನ್ನೆಲೆಯಲ್ಲಿ ಒಂದು ಟಾಲರೇಟ್ ಮಾಡೋಕ್ಕೂ ಒಂದು ಇತಿಮಿತಿ ಇದೆ, ನಾವು ಇಲ್ಲಿಯವರಿಗೆ ನೋಡ ತಿದ್ಕೋಬೋದು ಅಂತಕ್ಕಂಥ ಹಿನ್ನೆಲೆಯಲ್ಲಿದ್ದೆ. ಆದರೆ ಅವರ ಮಾತಿನ ಆ ಒಂದು ಪದಬಳಕೆಗಳು ಇದನ್ನು ನಿರಂತರವಾಗಿ ನಾವೇನು ಗಮನಿಸ್ತಾ ಇದ್ದೇನೆ, ಅದರಿಂದ ಇವತ್ತು ಅಂತಿಮವಾದಂತ ಒಂದು ನಿರ್ಣಯ ಮಾಡಿದ್ದೇವೆ. ಸರ್, ಈಗ ಸಿಎಂ ಇಬ್ರಾಹಿಂ ಯಾವಾಗ ಬರ್ತಾರೆ ಇದೆಲ್ಲ ನೋಡೋಣ. ಅವರಿಗೆಲ್ಲ ರಾಜ್ಯದಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ, ನಿನ್ನೆ ಹುಬ್ಳಿನಲ್ಲಿ ಅವರದೇ ಆದಂಥ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. SP ನಾಯಕರು, TMC ನಾಯಕರು, JDS ನಾಯಕರು ಎಲ್ಲರೂ ನನ್ನ ಸಂಪರ್ಕದಲ್ಲಿದ್ದಾರೆ ಅಂತಕ್ಕಂಥ ಅವರ ಕೆಲವು ಭಾವನೆಗಳನ್ನು ಏನು ವ್ಯಕ್ತಪಡಿಸಿದ್ದಾರೆ. ಅವರು ಏನು ನಿರ್ಣಯ ಮಾಡ್ತಾರೆ ಅಂತಕ್ಕಂಥಕ್ಕೆ ಕಾಂಗ್ರೆಸ್ ಬಿಟ್ಟಿದ್ದೇನೆ ಅಂತ ಹೇಳಿದ್ದಾರೆ, ಕಾಂಗ್ರೆಸ್ನಲ್ಲಿ ಮತ್ತೆ ಮುಂದುವರಿಯೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ.
ಯಾವ ಪಕ್ಷಕ್ಕೆ ಸೇರ್ತೀವಿ ಅಂತಕ್ಕಂಥದ್ದನ್ನು ಅವರಿನ್ನೂ ನಿಖರವಾಗಿಯೇ ಹೇಳಿಲ್ಲ. ಅದರಿಂದ ಸಮಯ ಬಂದಾಗ ಮಾತನಾಡಿ. ಸರ್, ಈಗ ಒಂದು ಕ್ವಶನ್ ಸರ್, ನಿಮ್ಗೆ ನೇರವಾಗಿ ಸಂಬಂಧಪಟ್ಟಿಲ್ಲ ಅಂದ್ರೆ ರಾಜ್ಯ ರಾಜಕೀಯ ಅಂದ್ರೆ ಒಂದು ರೀತಿ ಪಕ್ಷಾಂತರ ಪರ್ವ ನಡೀತಾ ಅಂತೇಳಿ, ಯಾಕಂದ್ರೆ ಇವತ್ತು ಆನಂದ್ ಸಿಂಗ್ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡ್ತಾರೆ ಖಾಸಗಿ ಕಾರ್ನಲ್ಲಿ ಬಂದು ಸಚಿವರಾದಂಥವ್ರು. ಇಲ್ಲ ನೋಡಿ, ಈಗ ಆ ಥರ ಹೋದ್ರೆ ನನ್ನೆ ಇದು ಶಿವಕುಮಾರ್ ಅವರು ಯಡಿಯೂರಪ್ಪನ ಭೇಟಿ ಮಾಡಲಿಲ್ವೇ ಅನ್ಕ ಇದನ್ನು ಸಂತಾಪ ವ್ಯಕ್ತಪಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಭೇಟಿ ಮಾಡೋರೆ ಅಂತಕ್ಕಂಥದ್ದು ಇದೆ. ಯಾವ್ಯಾವ ಸಂದರ್ಭದಲ್ಲಿ ಏನಕ್ಕೆ ಭೇಟಿ ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಇಲ್ಲಿ ಪ್ರಶ್ನೆ ಇವತ್ತು ನೋಡಿ, ಉತ್ತರ ಪ್ರದೇಶದಲ್ಲಿ, ಗೋವಾದಲ್ಲಿ, ಪಂಜಾಬ್ನಲ್ಲಿ ಚುನಾವಣೆ ನಡೀತಾ ಇದೆ. ಬೆಳಗ್ಗೆ ಒಂದು ಪಾರ್ಟಿಲಿ ಇರ್ತಾರೆ, ಮಧ್ಯಾಹ್ನ ಒಂದು ಪಾರ್ಟಿಗೆ ಹೋಗ್ತಾ ಇದ್ದಾರೆ. ಇದು ಅಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನು ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ಈಗಿನ ದಿನಗಳಲ್ಲಿ ನಿಷ್ಠೆ ಅಂತಕ್ಕಂಥದ್ದು ಯಾವುದೇ ನಾಯಕರಲ್ಲೂ ಇಲ್ಲ. ಇವತ್ತು ನಿಷ್ಠೆ ಅಂತಕ್ಕಂಥದ್ದು ಅವರಿಗೆ ವೈಯಕ್ತಿಕವಾಗಿ ಏನು ಸ್ಥಾನಮಾನ ಸಿಗುತ್ತೆ ಅದವ್ರ ಅಜೆಂಡಾ ಹೊರತು, ಇವತ್ತು ರಾಜ್ಯದ ಒಂದು ಒಳಿತಿಗೋಸ್ಕರವಾಗಿ ನಾವು ಯಾವುದೇ ರೀತಿಯ ಒಂದು ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ತಯಾರಾಗಬೇಕು ಅಂತಕ್ಕಂಥ ಭಾವನೆಗಳು ಕಡಿಮೆ, ಎಲ್ಲರನ್ನು ಒಳಗೊಂಡಂತೆ ನಾನು ಹೇಳ್ತಕ್ಕಂಥದ್ದು. ಅದರಿಂದ ಇವತ್ತು ಯಾವುದೇ ರೀತಿಯಲ್ಲಿ ಒಬ್ಬರು ನಿಷ್ಠರಾಗಿ ಪಕ್ಷದಲ್ಲಿ ಇರ್ತಾರೆ ಅಂತಕ್ಕಂಥದ್ದನ್ನು ಯಾರೂ ಊಹೆ ಮಾಡಲಿಕ್ಕಾಗಲ್ಲ. ಮುಂದಿನ ಒಂದು ವರ್ಷದಲ್ಲಿ ಮುಂದಿನ ಚುನಾವಣೆ ಬರ್ತಕ್ಕಂಥ ರಾಜ್ಯದಲ್ಲೇನಿದೆ ಈ ಸನ್ನಿವೇಶದಲ್ಲಿ ಯಾವ ರೀತಿಯಲ್ಲಿ ಏನೇನು ಡೆವಲಪ್ಮೆಂಟ್ ಆಗುತ್ತೋ ನಾವು ಯಾರೂ ಊಹೆ ಮಾಡಲಿಕ್ಕೂ ಆಗೋದಿಲ್ಲ. ನೋಡೋಣ ಮುಂದಿನ ದಿನಗಳ ಪ್ರಕ್ರಿಯೆ ಹೆಂಗೆ ನಡೆಯುತ್ತೆ. ಥ್ಯಾಂಕ್ ಯು.